ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದಲ್ಲಿದ್ದ ನಾವು ನಿಮಗೆ ಕರಾವಳಿ ಕರ್ನಾಟಕದ ಹಲವು ವೀರ ಹೋರಾಟಗಾರರ ಬಗ್ಗೆ ಪರಿಚಯ ಮಾಡುತ್ತಿದ್ದೇವೆ. ಗೋಪಾಲ್ ರಾವ್ ಹಿರಿಯಡ್ಕ ಇವರು ಉಡುಪಿಯ ಹಿರಿಯಡ್ಕದಲ್ಲಿ ಜನಿಸಿದವರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು. ಇವರ ಬಗ್ಗೆ ನಾವು ನೀವೆಲ್ಲರೂ ಕೇಳಿದ್ದೇವೆ. ಇದೀಗ ಇವರ ಬಗ್ಗೆ ಮಾತನಾಡಲಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಒಳಕಾಡು ಇಲ್ಲಿನ ವಿದ್ಯಾರ್ಥಿನಿ ಚೈತ್ರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತ್ರ. ನಾನು ಸರ್ಕಾರಿ ಪ್ರೌಢಶಾಲೆ ಒಳಕಾಡು ಇಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ಗೋಪಾಲ್ ರಾವ್ ಹಿರಿಯಡ್ಕ ಇವರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಗೋಪಾಲ್ ರಾವ್ ಹಿರಿಯಡ್ಕ ಇವರು 1919 ಡಿಸೆಂಬರ್ 15ರಂದು ಹಿರಿಯಡ್ಕ ರೈತ ದಂಪತಿಗಳಾದ ಶೇಷಗಿರಿ ರಾವ್ ಮತ್ತು ಲಕ್ಷ್ಮೀಬಾಯಿ ದಂಪತಿಗೆ ಜನಿಸಿದ 6 ಮಕ್ಕಳಲ್ಲಿ ಒಬ್ಬರಾಗಿದ್ದರು. ಇವರು ತಮ್ಮ ಶಿಕ್ಷಣವನ್ನು ಮದರಂತೇಶ್ವರಿ ಬಳಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಹಿರಿಯಡ್ಕ ಬೋರ್ಡ್ ಹೈಯರ್ ಎಲಿಮೆಂಟರಿ ಶಾಲೆಯಲ್ಲಿ ಪೂರ್ಣಗೊಳಿಸಿದರು. 7ನೇ ತರಗತಿಗೆ ತಮ್ಮ ಶಿಕ್ಷಣವನ್ನು ನಿಲ್ಲಿಸಬೇಕಾಯಿತು. ಅವರ ಕುಟುಂಬವು ಕೃಷಿಯತ್ತ ಇದ್ದ ಕಾರಣ ಅವರು ಸ್ವಾಭಾವಿಕವಾಗಿಯೇ ಕೃಷಿಯತ್ತ ಒಲವು ತೋರಿದರು. ಇವರು ತಮ್ಮ 100ನೇ ವಯಸ್ಸಿನಲ್ಲಿಯೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಅಪೂರ್ವ ನೆನಪುಗಳನ್ನು ಹೊಂದಿದ್ದಾರೆ. ಇವರು ತಮ್ಮ ಸಂದರ್ಶನದಲ್ಲಿ ಹೀಗೆ ಹೇಳಿದ್ದರು. ಉಪ್ಪೂರಿನ 8 ಗ್ರಾಮಗಳಲ್ಲಿ ತೊಗರಿ ಮಾರಾಟ ಮಾಡಲಾಗುತ್ತಿತ್ತು. ಬ್ರಿಟಿಷರು ಅದರ ಮೇಲೆ ತೆರಿಗೆಯನ್ನು ವಿಧಿಸುತ್ತಿದ್ದರು. ನಾವು ತುಳುವಿನಲ್ಲಿ ಹಾಡಿ ಅದನ್ನು ಪ್ರತಿಭಟಿಸುತ್ತಿದ್ದೆವು. ನಮ್ಮದು ವಿಶ್ವನಾಥ ಹೆಗಡೆ, ವಾದಿರಾಜ ಹೆಗಡೆ, ಬಾರ್ಬರ್ ದೇಜ, ಶೀನಶೇರಿಗಾರ ಹಾಗೂ ರಘುನಾಥರಾವ್ ಸೇರಿದಂತೆ 8 ಜನರ ಗುಂಪಾಗಿತ್ತು. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಬ್ರಿಟಿಷರು ಇಲ್ಲಿಗೆ ಬರದಂತೆ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೇವೆ. ಕೊಂಡಾಡಿಯ ಸೇತುವೆಯನ್ನೇ ಒಡೆದು ಹಾಕಿದ್ದೇವೆ. ಟೆಲಿಗ್ರಾಮ್ ಕಂಬಗಳನ್ನು ಎಳೆದುಕೊಂಡು ಬಂದು ಬೇರೆಡೆಗೆ ಸ್ಥಳಾಂತರಿಸಿದ್ದೇವೆ. ಮರಗಳನ್ನು ಕಡಿದು ರಸ್ತೆಗಳನ್ನು ನಿರ್ಬಂಧಿಸಿ ಬ್ರಿಟಿಷರು ಇಲ್ಲಿಗೆ ಬರದಂತೆ ತಡೆದಿದ್ದೇವೆ. ಇದಕ್ಕಾಗಿ ನಮ್ಮ ಪರಿಶ್ರಮ ಅಪಾರ ಎಂದು ಸಂದರ್ಶನದಲ್ಲಿ ಹೀಗೆ ಹೇಳಿದ್ದರು. ಹೀಗೆ ಇನ್ನೊಂದು ಮಾತನ್ನು ನಾನು ಹೇಳಲಿಚ್ಛಿಸುತ್ತೇನೆ. ಈ ಕೆಲಸಕ್ಕಾಗಿ ಅವರ ಸ್ನೇಹಿತರು ಜೈಲು ಪಾಲಾಗಿದ್ದರು. 6 ತಿಂಗಳ ಕಾಲ ಸೆರೆವಾಸ ಅನುಭವಿಸಬೇಕಿತ್ತು. ಆದರೆ ಗೋಪಾಲ್ ರಾವ್ ಹಿರಿಯಡ್ಕ ಇವರು ಜೈಲಿಗೆ ಹೋಗಲಿಲ್ಲ. ಅಕಸ್ಮಾತ್ ಜೈಲಿಗೆ ಹೋಗಿದ್ದರೆ ಅದರ ಅನುಭವವೇ ಬೇರೆಯಾಗುತ್ತಿತ್ತು ಎಂದು ಅವರು ಹೇಳುತ್ತಾರೆ. ಗೋಪಾಲ್ ರಾವ್ ಹಿರಿಯಡ್ಕ ಇವರು ಮೀನಾಕ್ಷಿ ಎಂಬುವರನ್ನು ಮದುವೆಯಾದರು. ಈ ದಂಪತಿಗಳಿಗೆ ರಾಮಮೂರ್ತಿ ಮತ್ತು ಅಮ್ಮಣಿ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಸ್ವಾತಂತ್ರ್ಯ ಘೋಷಣೆಯಾದ ರಾತ್ರಿ ಅವರ ಊರಿನಲ್ಲಿ ಹಬ್ಬದ ವಾತಾವರಣವಿತ್ತು. ಅವರ ಸ್ನೇಹಿತರೆಲ್ಲರೂ ಸೇರಿ ರಸ್ತೆಯ ಮಧ್ಯೆ ಎಲ್ಲ ಘೋಷಣೆಯನ್ನು ಕೂಗುತ್ತಾ ನಡೆದರು. ಮನುಷ್ಯ ಮನುಷ್ಯನಾಗಿ ಬಾಳಬೇಕು ಎಂಬುದು ಮುಂದಿನ ಪೀಳಿಗೆಗೆ ಅವರ ಸಂದೇಶವಾಗಿತ್ತು. ಜೀವನದಲ್ಲಿ ಆಡಂಬರವನ್ನು ತಪ್ಪಿಸಬೇಕು. ಅದನ್ನು ತಪ್ಪಿಸಿದರೆ ಮಾತ್ರ ಜೀವನದಲ್ಲಿ ಪ್ರಗತಿಯನ್ನು ಕಾಣಬಹುದು ಎಂದು ಮುಂದಿನ ಪೀಳಿಗೆಗೆ ಅವರು ಸಂದೇಶವನ್ನು ನೀಡುತ್ತಾರೆ. ಇಂತಹ ಮಹಾನ್ ಚೇತನರಿಗೆ ಸಾಕಷ್ಟು ಸನ್ಮಾನ ಪುರಸ್ಕಾರಗಳು ನಡೆದಿವೆ. 1972ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹಾಗೂ ರಾಜ್ಯ ಸಂಗೀತ ಅಕಾಡೆಮಿ ಮತ್ತು ಯಕ್ಷಗಾನ ಕಲಾ ತಪಸ್ವಿನಿ ಎಂಬ ಪ್ರಶಸ್ತಿಗಳು ಸ್ಮರಣೀಯವಾಗಿದೆ. ಜನಪದ ಸಂಗೀತಗಾರ, ಮದ್ದಳೆ ಮಾಂತ್ರಿಕ, ಸಾಂಪ್ರದಾಯಿಕ ವೈದ್ಯ, ಸ್ವಾತಂತ್ರ್ಯ ಹೋರಾಟಗಾರರಾದ ಗೋಪಾಲ್ ರಾವ್ ಹಿರಿಯಡ್ಕ ಇವರು 17ನೇ ಅಕ್ಟೋಬರ್ ಶನಿವಾರ ತಮ್ಮ ಸ್ವಗೃಹವಾದ ಸೀತಾರಾಮ ನಿಲಯದಲ್ಲಿ ನಿಧನವನ್ನು ಹೊಂದುತ್ತಾರೆ. ಇವರು ನಿಧನವಾದಾಗ ಇವರಿಗೆ 101 ವರ್ಷವಾಗಿತ್ತು. ಇಂತಹ ಮಹಾನ್ ಚೇತನರು ನಮ್ಮನ್ನು ಬಿಟ್ಟು ಹೋಗಿರುವುದು ನಿಜಕ್ಕೂ ವಿಷಾದನೀಯ ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು. ತಮ್ಮ ಮಾತಿನ ಮೂಲಕ ಗೋಪಾಲ್ ರಾವ್ ಹಿರಿಯಡ್ಕ ಅವರ ನೆನಪನ್ನ ಮತ್ತೊಮ್ಮೆ ಮರುಕಳಿಸಿದ ಚೈತ್ರ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು.